ಇವತ್ತು ಬಿಟ್ಟರೆ ನೈಟು ಯಾವ ಬಸ್ ಬರಲ್ಲ ಈ ಕಡೆ, 6:30 ಲಾಸ್ಟ್ ಈ ಕಡೆ ಬಸ್ ಬರೋದು. ಇಲ್ಲೇ ಮಲಗಿದ್ದು ನಾನು, ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಈಗ ವಾಟೆ ಒಳ್ಳೆ ವಾಟರ್ಫಾಲ್ಸ್ ಇಲ್ಲಿ ಇಲ್ಲಿ ಹುಡುಗರೆಲ್ಲ ಹೋಗ್ರು ಅಂತಾರೆ, ಆದರೆ ಇಲ್ಲಿ ದೊಡ್ಡವರೆಲ್ಲ ಒಬ್ಬೊಬ್ಬನೆ ಹೋಗ್ಬೇಡ ಅಂತಾರೆ, ಆದರೆ ನನಗೆ ಧೈರ್ಯ ಇದೆ. ಎಲ್ಲರಿಗೂ ಶುಭ ಮುಂಜಾನೆ. ನಾನಿರೋದೀಗ ನಿಲ್ಕುಂದ ಅಂತ, ಇಲ್ಲಿ ನೋಡ್ತಿರ್ಬೋದು ಈ ಟೆಂಪಲ್ ವೀರಭದ್ರೇಶ್ವರ ಟೆಂಪಲ್ಲು, ಹತ್ರ ಸಾವಿರಾರು ವರ್ಷಗಳಿಂದನೇ ಕಟ್ಟಿರೋದು, ಆದರೆ ಇವಾಗ ಮತ್ತೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಖತ್ತಾಗಿದೆ ದೇವಸ್ಥಾನ, ಆದರೆ ಒಳಗಡೆ ಹೋಗೋಕ್ಕಾಗಲ್ಲ, ಕ್ಲೋಸ್ ಆಗಿದೆ. ಬರ್ರಿ, ಎಲ್ಲರಿಗೂ ಶುಭ ಮುಂಜಾನೆ. ಇಡೀ ಕರ್ನಾಟಕದಲ್ಲಿ ಇಡೀ ಸ್ಟೇಟಲ್ಲಿ ಹೆವಿ ಮಳೆ ಆಗೋದಂದರೆ ನಿಲ್ಕುಂದ ಫಸ್ಟ್ ಅಂತೆ. ಈ ಮಳೆ ಸ್ಟಾರ್ಟ್ ಆದರೆ 6 ತಿಂಗಳು ಯಾವುದೂ ಸಿಗ್ನಲ್ ಇರೋಲ್ಲ. ಹತ್ರ ಮೇ ಎಂಡ್ ಸ್ಟಾರ್ಟ್ ಆದರೆ ಮಳೆ, ಅಕ್ಟೋಬರ್ ತನಕೂ ಯಾವುದು ಸಿಗ್ನಲ್ ಸಿಗೋಲ್ಲ, ಅಷ್ಟು ಡೌನ್ ಇರುತ್ತೆ. ಇಲ್ಲಿ ಒಂದೇ ಒಂದು ಪಾಯಿಂಟ್ ಐತೆ, ಅದು ಸಿಗಲ್ಲ ಅಂತೆ. ಆಮೇಲೆ ವರ್ಷದಲ್ಲಿ ಹೈಯೆಸ್ಟ್ ಮಳೆ ಆಗುತ್ತಂತ ಹೇಳಿ ಅದನ್ನೆಲ್ಲ ನಾನು ಕ್ಲೀನಾಗಿ ರಿಪೋರ್ಟ್ ಮಾಡಿ ನಿಮಗೆ ತಿಳಿಸ್ತೇನೆ. ನಿಲ್ಕುಂದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿರುವ ಒಂದು ಗ್ರಾಮ. ನಿಲ್ಕುಂದವು ಉತ್ತರ ಕನ್ನಡ ಜಿಲ್ಲೆಯ ಹೇರಳವಾದ ಮಳೆಗೆ ಹೆಸರುವಾಸಿಯಾಗಿದೆ. ಈ ಗ್ರಾಮವು ವರ್ಷಕ್ಕೆ ಸರಾಸರಿ 6,000 ಮಿಲಿಮೀಟರ್ ಮಳೆಯನ್ನು ಪಡೆಯುತ್ತದೆ, ಅಂದರೆ ರಾಜ್ಯಕ್ಕೆ ಅತಿ ಹೆಚ್ಚು ಮಳೆಯನ್ನು ಹೊಂದಿರುವ ಗ್ರಾಮ ಎಂದು ಹೆಸರುವಾಸಿಯಾಗಿದೆ. ಗ್ರಾಮಕ್ಕೆ ನಿಕ್ನೇಮು ಚಿರಪುಂಜಿ ಅಂತ ಕರೀತಾರೆ, ಯಾಕಂದರೆ ಎಷ್ಟು ಮಳೆ ಚಿರಪುಂಜಿಲೂ ಕೂಡ ಆಗುತ್ತೆ, ಆದರೆ ಅದಕ್ಕೂ ಎಷ್ಟು ಆಗೋದು ನಿಲ್ಕುಂದ. ಫಾಗ್ ಬಿದ್ದುಬಿಟ್ಟಿದೆ ಆ ಕಡೆ, ನಿಜ ದಾರಿ ಗೊತ್ತಾಗ್ತಿಲ್ಲ ಯಾವ ಕಡೆ ಹೋಗೋದು ಅಂತ. ದೇವ್ರು ಬಂದಂಗೆ ಬಣ್ಣ ಬಂದ, ಈಗ ಏನಿಲ್ಲ ಅಂದರೂ ಒಂದು 9 ಕಿಲೋಮೀಟರ್ಸ್ ಇದೇ ದಾರಿಲಿ ಹೋದರೆ ಒಂದು ಹಳ್ಳಿ ಸಿಗುತ್ತಂತೆ ಊರು. ಆ ಊರಲ್ಲಿ ನೀನು ಕೇಳು ಹೇಳ್ತಾರೆ, ಅಲ್ಲಿಂದ 25 ಕಿಲೋಮೀಟರ್ ಕುಂಟ. ನಾನು ಹಿಂಗೆ ಈ ಕಡೆಯಿಂದ ಹೋದರೆ 50 ಕಿಲೋಮೀಟರ್ಸ್ ಕುಂಟ, ಹಿಂಗಿಂದ ಹೋಗೋ ಅಡ್ವೆಂಚರ್ ಹೊಡಿ, ಹಿಂಗೆ ಸೇಮ್ ಇದೇ ಕಾಡು ರೂಟ್ ಹಿಂಗೆ ಹೋಗು ಅಂತ ಹೇಳ್ತಿದ್ದಾರೆ. ಇವಾಗ ಸ್ವಲ್ಪ ಧೈರ್ಯ ಬಂತು, ಎಕ್ಸಾಕ್ಟ್ ರೂಟಿಗೆ ಬಂದೆ. ಒಂದು ಪಾಯಿಂಟ್ ಸಿಗ್ನಲ್ ಟವರ್ ನೆಟ್ವರ್ಕ್ ಇಲ್ಲ ಅಂದರೂ ನಾನು ಹುಡುಕಂತ ಕರೆಕ್ಟ್ ಪ್ಲೇಸಿಗೆ ಬಂದಿದ್ದೀನಿ. ಬನ್ನಿ ಹೋಗೋಣ, ಟೈಮ್ ವೇಸ್ಟ್ ಮಾಡ್ತಾರೆ. ವಾಟ್ರ್ ಬಾಟ್ಲು ಕಾಣಿಸಿದವಲ್ಲ, ಅದನ್ನು ನೋಡ್ಕೊಂಡು ಇಳಿಬೇಕಂತ ಹೇಳಿದರು. ವಾಟ್ರ್ ಬಾಟ್ಲು ಕಟ್ಟಿದಾರಂತೆ, ಫಾಲ್ಸ್ ಇಲ್ಲೇ ಕೆಳಗಡೆನೇ ಇದೆ, ಗಾಡಿ ಇಲ್ಲೇ ರೋಡ್ ಸೈಡಿಗೆ ಹಾಕಿ ಬಿಡಬೇಕು. ಫಾಲ್ಸ್ ರೋಡ್ ಸಿಕ್ತು, ನಾನು ಅಲ್ಲೇ ಆದ ಒಂದು ನೋಡ್ಕೊಂತ ನಿಂತಿದ್ದೆ, ಇದೇ ಏನಪ್ಪ ಅಂತ. ಅದಲ್ಲ ಮುಂದೆ ಬಂದೆ, ಇಲ್ಲಿಂದ ಇಳಿದ್ರೆ 1/2 ಕಿಲೋಮೀಟರ್ ಇಳಿಬೋದಂತೆ, ಫುಲ್ಲು ಡೀಪ್ ಇದೆ ಅಂತೆ, 1/2 ಕಿಲೋಮೀಟರ್ ಇಳಿಬೇಕು. ಹಿಂಗೆ ಹೋದರೆ ಕುಮಟ ಸಿಗುತ್ತೆ ಅಂತ ಹೇಳಿದ್ದಾರೆ, ಅವರು ರೂಟ್ ಮ್ಯಾಪ್ ಹೇಳಿದ್ದಾರೆ, ಅದೇ ತಲೆಗೈತಿ. ಕ್ಲೀನಾಗಿ ಹಿಂಗೆ ಹೋದರೆ ಫುಲ್ ಅಡ್ವೆಂಚರ್, ಹಿಂಗೆ ಕಾಡ್ದಾರೆ, ಹಿಂಗೆ ಕಾಡ್ದಾರೆ ಒಳಗೆ ಹೋಗೋದು. ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ಜರಿ ವಾಟರ್ ಫಾಲ್ಸ್ಗಳು ಸಿಗ್ತಾವಂತೆ, ಜರಿಗಳು ಸಿಗ್ತಾವಂತೆ ನೀರಿನವು. ಓಕೆ, ನೋಡೋಣ ಏನೇನಾಗುತ್ತೆ, ಹೆಂಗೆ ಇಳಿಯೋದಂತ ಗೊತ್ತಾಗಿಲ್ಲ, ಆದರೆ ಭಾಳ ಡೀಪ್ ಇದೆ, ಹುಷಾರು ಅಂತ ಹೇಳಿದ್ದಾರೆ. ಓಕೆ, ಹುಷಾರು, ನೀವು ಹೋಗೋಣ, ಕೆಳಗೆ ತೋರಿಸ್ತೀನಿ ಆಗಿದೆ ಅಂತ. ಇದನ್ನು ಇಳಿಯೋ ಪ್ರೋಗ್ರಾಮು, ಅಲ್ಲಿ ಬಾಟ್ಲು ಕಟ್ಟಿದ್ದಾರೆ, ಆ ಬಾಟ್ಲು ನೋಡ್ಕೊಂತ ಹೇಳಿ ಬಂದಿದ್ದಾರೆ. ಅಲ್ಲೊಬ್ಬರು ಬ್ಯಾಗ್ ಹಾಕೊಂಡು ಇಳಿತಿದ್ದೀನಿ, ವಾಪಸ್ ಹತ್ತೋದಿದೆ ಅಲ್ಲ, ಆದರೂ ಹೆಂಗೆ ಮಾಡಿ ಹತ್ತಬೇಕು, ಏನು ಮಾಡೋಕ್ಕಾಗಲ್ಲ. ಆದರೂ ಭಾರಿ ಡೀಪ್ ಇದೆ, ನಾನು ಕೆಳಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ, ಇಲ್ಲಿ ಮಾಡೋಕ್ಕಾಗಲ್ಲ. ಈಗ ಎಳಿಬೇಕು ಗಾಯ್ಸ್, ಇಲ್ಲೇನು ನೋಡ್ತಿದ್ದಿರಲ್ಲ, ಹಿಂಗೆ ಎಳಿಬೇಕು. ಇನ್ನಲ್ಲಿ ಅಂದ್ಕೊಂಡಿದ್ದ ಜಾಗಕ್ಕೆ ಬಂದೆ, ಇಲ್ಲೇ ಇದೆ ಇದ್ರ ಪಕ್ಷ, ಸಕ್ಕತ್ತಾಗಿ ಕಾಣ್ತಿದೆ. ನೀರಿರೋ ಟೈಮು ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಇದ್ರ ಸ್ವಲ್ಪ ಮಾಹಿತಿ ಹೇಳ್ಬಿಡ್ತೀನಿ, ಈ ವಟೆವಾಳೆ ಫಾಲ್ಸು, ಇಲ್ಲಿಂದ ನೀರು ನೆಕ್ಸ್ಟ್ ಸೇರೋದು ಹುಂಚಳ್ಳಿ, ಹುಂಚಳ್ಳಿಂದ ಮತ್ತೆ ಹಂಗೆ ಸ್ಟ್ರೈಟ್ ಅಗನಾಸಿ ನೀರಿಗೆ ಬರ. ಇನ್ನೊಂದು ವಿಶೇಷತೆ ಏನಂದರೆ, ಊರೊಳಗೆ ಯಾವುದೇ ಸಾವು ಸರ್ಪ ಕಾಳಿಂಗ್ ಸರ್ಪ ಎಲ್ಲ ಹಿಡಿದಿರೋಂಥ ಬ್ಲ್ಯಾಕ್ ರೋ ಕೋಬ್ರಾ ತಗೊಂಬಂದು ಎಲ್ಲ ಬಿಡೋದು ಇದೇ ಫಾರೆಸ್ಟ್ ಒಳಗೆ. ಮೀನ್ಸ್ ಅಲ್ಲೇನು ಡೀಪ್ ಡೆಪ್ತ್ ಕಾಣ್ತಲ್ಲ, ಅಲ್ಲೆಲ್ಲಾದರೂ ಸುತ್ತಮುತ್ತ ಬಂದು ಬಿಟ್ಟೋಗ್ತಾರೆ. ನಾನು ಎಷ್ಟೋ ಜಾಗ ಎಕ್ಸ್ಪ್ಲೋರ್ ಮಾಡೋಕೆ ಹೊರಟಾಗ, ಹಾಗೆ ಕುತೂಹಲಕಾರಿಯಿಂದ ನೋಡೋಕೆ ಹೊರಟಾಗ ಕೈ ಘಟನೆ ಕೂಡ ಕೇಳಿದ್ದೀನಿ. ಎಷ್ಟೋ ಟೂರಿಸ್ಟ್ಗಳು ಸೆಲ್ಫಿ ತಗೊಳಕ್ಕೆ ಹೋಗಿ, ಈಜಾಡಕ್ಕೆ ಹೋಗಿ, ಕಾಲು ಜಾರಿ, ಇನ್ನೊಂದೇನು ಸೇಫಾಗಿ ಎಕ್ಸ್ಪ್ಲೋರ್ ಮಾಡ್ರಿ ಅಂತ ಹೇಳ್ತಾ ವೀಕ್ಷಕರಿಗೆ ಇನ್ನೊಂದೇನಂದರೆ ದಯವಿಟ್ಟು ಎಲ್ಲ ಈಜ್ ಕಲೀರಿ ಅಷ್ಟೇ. ನನಗೆ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರೆ ಏನೋ ಒಂಥರ ಧೈರ್ಯ ಇರುತ್ತೆ, ಜೋಶ್ ಇರುತ್ತೆ, ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಪ್ಲೇ ಮಾಡ್ತಿರ್ತೀನಿ ಯಾವಾಗಲೂ ಈ ಥರ ಪ್ಲೇಸ್ಗಳಲ್ಲಿ. ನಮಸ್ಕಾರ.
ಜತ್ರ ಜೂಮ್ ಮಗಪ್ಪ ಮಗ ಡೌನ್ ಗೆರ ಸೈಫರ್ ರೆಡಿ ಹಿದ ರೈಮ್ ರಾಕೆಟ್ ಅತ್ತು ವಾರ್ಸು ವಚರಣದಲ್ಲಿ ಹೈ ಜಾಕ್ ಸುತ್ತಮುತ್ತ ನೂಪ್ ಸಿಗ್ನಲ್ ಸಿಗೋದಿಲ್ಲ ಹಿಡ್ಕೊಂಡ್ ಬಂದ್ರು ಕಂಪಾಸ್ ಮೂರ್ ಲೋಕ ಕಣಿವೆ ಬುಪ್ಪಡದಲ್ಲಿ ನಿಂತಿರ್ವೆ ಬಿಂದಾಸ್ ಸ್ವಿಮ್ ಮಾಡ್ದೆ ಫ್ರೆಶ್ ಅಪ್ ಆದೆ ನೆಕ್ಸ್ಟ್ ಪ್ಯಾಕಪ್ ಟೈಮ್ ವೇಸ್ಟ್ ಮಾಡೋದು ಬೇಡ ಹತ್ಬೇಕು ನಿಜ ಈಗ ಎಷ್ಟು ಇಳಿದಿದ್ದೀನೋ ಅಷ್ಟು ಹತ್ಬೇಕು ಇಷ್ಟೆಲ್ಲ ಅಡ್ವೆಂಚರ್ ಮಾಡ್ತೀನಿ ಅಂದ್ರೆ ತುಂಬ ಧೈರ್ಯ ಬೇಕು ಯಾಕಂದ್ರೆ ಗಳು ಗೊತ್ತಿಲ್ಲದಂಗೆ ಅಡ್ವೆಂಚರ್ ಮಾಡೋದು ತುಂಬ ಕಷ್ಟ ನಿನ್ನೆ ನಾನು ಇಲ್ಲೇ ಇದೇ ಇಲ್ಲೇ ಊರ ಹತ್ರ ಉಳ್ಕೊಂಡು ಅಲ್ಲಿರೋದು ಸುತ್ತಮುತ್ತ ಜನರ ಹತ್ರ ಎಲ್ಲ ಕೇಳಿ ಈ ಫಾಲ್ಸ್ ಬಗ್ಗೆ ಕೇಳಿ ಅವರೇ ಹೇಳಿದ್ರು ನನಗೆ ಗೊತ್ತಿರಲಿಲ್ಲ ಈ ಫಾಲ್ಸ್ ಇಲ್ಲಿರೋದು ನಾನು ನೋಡಿರಲಿಲ್ಲ ಅಷ್ಟು ಬಟ್ ಇಲ್ಲಿ ಆತರ ಯಾವುದೇ ಥರ ಪ್ರಾಣಿ ಕಮ್ಮಿ ಇಲ್ಲಿ ಬರಲ್ಲ ಆಲ್ಮೋಸ್ಟ್ ಯಾರ ಪ್ರಾಣಿ ನೋಡಿದೆ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ಪ್ರಾಣಿ ನೋಡಿದ್ದೀನಿ ಯಾವಾಗಂದ್ರೆ ಸಣ್ಣರಿಂದ ನೋಡಿದ್ದಿರೋದು ಹೇಳ್ತಾರೆ ಆಲ್ಮೋಸ್ಟು ಇಲ್ಲಿ ಗಮ್ಯ ಬಿಟ್ಟರೆ ಕಾಡಂದಿ ಸಣ್ಣ ಪುಟ್ಟ ಉಡ ಈ ಥರ ಪ್ರಾಣಿಗಳಂತೆ ಗಮ್ಯ ಮಾತ್ರ ಗಮ್ಯ ಅಂದರೆ ಕಾಡೆಮ್ಮೆ ಗಮ್ಯ ಮಾತ್ರ ಸಿಕ್ಕಾಪಟ್ಟಿದಾವಂತೆ ಅವಣ್ಣ ಹೇಳ್ತಿದ್ರು ಇಲ್ಲಿಂದ ಒಂದು ನೀನು 1 ಕಿಲೋಮೀಟರ್ ಹೋಗ್ಬಿಡಪ್ಪ ನಿನಗೆ ಗಮ್ಯ ಕಾಡಂದಿಗಳೆಲ್ಲ ಕಾಣ್ತಾವೆ ಗಮ್ಯ ಮಾತ್ರ ನೀನು ರೋಡಿಗೆ ಸಿಗುತ್ತೆ ಅಂತಂದರೆ ನಾನು ಆಲ್ಮೋಸ್ಟ್ ಟೆಂಟ್ ಹಾಕಿದ ಹತ್ರನೇ ಬೆಳಗ್ಗೆ ಬಂದಿತ್ತಂತೆ ಅಲ್ಲೆಲ್ಲ ಒಂದು ಭಾಳಲ್ಲ ಒಂದು 500 ಮೀಟ್ರಲ್ಲಿ ಅಡ್ಡಾಡ್ತಿತ್ತಂತೆ ಮೈಕ್ ಅಂತ ಅದೇನು ಮಾಡಲ್ಲಂತೆ ಯಾರಿಗೇನು ಮಾಡಲ್ಲಂತೆ ಬಿಟ್ಟರೆ ಅದೇ ಜಿಂಕೆ ಅದು ಕೋಡಿಲ್ಲ ಜಿಂಕೆಗಳಿದಾವಂತೆ ನಾನೇ ಮಾಲೀಕ ಸ್ವಲ್ಪ ಅತಿರೇಕ ಪ್ರೀತಿ ಅವರಿಗೋಸ್ಕರ ನನಗೆ ಖುಷಿ ಆಗ್ತಿದೆ ಒಂದು 70 ಜನ ನನಗೆ ಸಿಕ್ಕಿದ್ದಾರೆ ಅಂತ ಒಂದು 70 ಜನ ಸಿಕ್ಕಿದ್ದಾರೆ ಅಂತ ಯಾರು ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಾನು ಈಗ ಬರೋ ಪ್ಲೇಸ್ನೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಈಗ ಲಾಗ್ನ ಸ್ಕಿಪ್ ಮಾಡದೆ ಕಂಟಿನ್ಯೂ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ನನ್ನ ಅಡ್ವೆಂಚರ್ಸ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಇನ್ನೊಂದು ಸರಿ ಮತ್ತೊಂದು ಸರಿ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಬಟನ್ ಎಲ್ಲೂ ಇಲ್ಲ ಸ್ವಲ್ಪ ಪೇಜ್ ಒಳಗಡೆ ಬಂದು ಅಲ್ಲೇ ಇದೆ ಜಸ್ಟ್ ಒಂದು ಕ್ಲಿಕ್ ನಾನು ಇಲ್ಲಿ ವಾಪಸ್ ಬರ್ತೀನೋ ಇಲ್ಲಿ ನಾನು ವಾಪಸ್ ನಾನು ಹೆಜ್ಜೆ ಇಡ್ತೀನೋ ಕಾಲು ಇಡ್ತೀನೋ ಗೊತ್ತಿಲ್ಲ ಆದರೆ ನೋಡ್ಕೊಂಡು ಹೋಗೋಣ ನೀವು ನೋಡ್ತೀರಿ ಹತ್ತತ್ರ ಇದೆ ಒಂದು 300 ಫೀಟ್ ಅಂತ ಇದೆ ಅದು ಬಿಟ್ಟರೆ ಈ ಕಡೆ ಫಾರೆಸ್ಟ್ ಯಾರ್ಯಾರು ದಯವಿಟ್ಟು ನೋಡ್ತಿದ್ದೀರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಿಸಿಲು ಬೀಳ್ತಾ ಇದೆ ಅಲ್ಲಿ ಈ ಫಾಲ್ಸ್ ಹಿಂಗೆ ಬಂದಿರೋದು ನೋಡ್ರಿ ಇಲ್ಲಿ ನೀರು ಸಕ್ಕತ್ತಾಗಿ ಬೀಳ್ತಿದೆ ನಾನು ಮುಂದಕ್ಕೆ ಹೋಗಕ್ಕೆ ಇಷ್ಟಪಡಲ್ಲ ಇಲ್ಲಿಂದ ಬೀಳ್ತಿದೆ ಲೆಸ್ಕೋ ಈಗೇನು ನೋಡ್ತಿದ್ದೀರಲ್ಲ ಅಲ್ಲೇನು ಗಿಡಗಳು ಸ್ವಲ್ಪ ಗ್ಯಾಪ್ ಗ್ಯಾಪ್ ಕಾಣ್ತಿದೆಯಲ್ಲ ಹಂಗೆ ಹತ್ತಿ ಹಂಗೆ ಮೇಲ್ಗಡೆ ಹೋಗ್ಬೇಕು ಭಾರಿ ಕಷ್ಟ ಇದೆ ಹತ್ತದು ಮಾತ್ರ ಆದರೂ ಹತ್ತುತ್ತೀನಿ ಹೋಗೋಣ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಅಂದ್ರೆ ವೇಟ್ ಇದೆ ಆಗದು ಎಂದು ಬೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚೆದೆ ಇರಬೇಕೆಂದು ಕೆಚ್ಚೆದೆ ಇರಬೇಕೆಂದೆಂದು